ಯಾರಾಗ್ಬೇಕು ಸಿ ಎಂ ಯಾರಾಗ್ಬೇಕು ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಸುಧಾಕರ್ ಆಗ್ಬೇಕು ಸಿ ಎಂ. ಅವರೇ ಆಗ್ಬೇಕು ಸುಧಾಕರ್? ಸುಧಾಕರ್ ಆದ್ರೆ ಒಳ್ಳೇದು, ಬೇರೆಯವ್ರು ಆಗ್ಬಿಡುದು. ಕಾಂಗ್ರೆಸ್ ಜೆ ಡಿ ಎಸ್ ಅವೆಲ್ಲ ಏನು ಬೇಡ. ಯಾಕೆ ಏನು ಇಷ್ಟ ಸುಧಾಕರ್ ಅಲ್ಲಿ ಸಿ ಎಂ ಆಗಂತ ಗುಣ ಏನಿದೆ, ಅಷ್ಟೊಂದು ಅರ್ಹತೆ ಏನಿದೆ ಈಗ ಸದ್ಯಕ್ಕೆ? ದೇವರು ಅಷ್ಟೊಂದು ಶಕ್ತಿ ಕೊಟ್ಟವ್ರೆ ಜನಗಳಿಗೆ, ಅಭಿಮಾನಿಗಳಿಗೆ ಆಗಿಲ್ಲ ಪರ್ಸೆಂಟೇಜ್. ಅದು ಇವ್ರ ಸರ್ಕಾರ ಇದ್ದಾಗ ಅವ್ರ ಮೇಲೆ, ಅವ್ರ ಸರ್ಕಾರ ಇದ್ರೆ ಇವ್ರ ಮೇಲೆ, ಅದ್ ಮಾಮೂಲಿ. ಯಾರು ಬಂದ್ರೆ ಬೆಸ್ಟ್ ಅನ್ಸೋದು ಕಾಂಗ್ರೆಸ್ ಇಂದ? ಕಡಿಮೆ ಕೊತ್ತೂರು ಮಂಜುನಾಥ ಅವರ ಬೇರೆ ಕೊಡೋದಲ್ಲ ಕಡೆ ಎಲ್ಲ ಕಡಿಮೆ, ಯಾಕಂದ್ರೆ ಲೋಕಲ್ ಅಲ್ಲಿ ಇರೋರಿಗೆ ಸ್ವಲ್ಪ ಇಲ್ಲಿ ಪ್ರಿಫರೆನ್ಸ್. ಯಾರಾದ್ರೆ ಚೆನ್ನಾಗಿ, ಯಾರು ಎಮ್ ಎಲ್ ಎ ಆದ್ರೆ ನಮ್ಗೆ ಈ ತರ ಸಾಲ್ವ್ ಆಗ್ಬೋದಪ್ಪ ಸಮಸ್ಯೆಗಳು ಅಂತ ನಿಮ್ಗೆ ಅನ್ಸುತ್ತೆ? ಸುಮ್ಮನೆ ಬರ್ತಾರ ಹೋಗ್ತಾರ, ಅವ್ರದ್ದೇನೋ ಹಬ್ಬಗಳು ಮಾಡ್ಕೊಂತಾರ, ಓಟ್ ಹಾಕ್ಸ್ಕೊಂತಾರ, ಗದ್ದುಬಿಟ್ಟು ಅಥವಾ ಆರಾಮಾಗಿರ್ತಾರ. ಅಷ್ಟೇ, ರೈತರ ಬಗ್ಗೆ ಕಾಳಜಿ ಯಾರಿಗೂ ಇಲ್ಲ. ಇಲ್ಲ, ಯಾರು ಬರ್ಬೋದು ನೆಕ್ಸ್ಟ್ ಗೌರ್ಮೆಂಟು? ನಮಗೆ ಕುಮಾರಸ್ವಾಮಿ ಚೆನ್ನಾಗಿ ಸ್ವಲ್ಪ ಅನುಕೂಲ ಆಗಿತ್ತು. ಇನ್ನೊಬ್ಬರು ಸಿದ್ದರಾಮಯ್ಯ ಅವ್ರಿಗೂ ಸ್ವಲ್ಪ ಕಾಳಜಿ ಇದೆ, ಬಟ್ ಅವ್ರದ್ದೆಲ್ಲ ಇವಾಗ ಏನು ನಡೆಯೋದೇ ಇಲ್ಲ. ಸರ್ಕಾರ ಬರ್ಬೋದು ಸರ್? ಬಿಜೆಪಿ ಬರಲ್ಲ ಸರ್ ಅಲ್ಲಿ, ಹೋದ್ರೆ ಅದರಲ್ಲಿ ಬಿಜೆಪಿ ಬರೋದೇ ಇಲ್ಲ. ಯಾರು ಆಗ್ತಾರೆ ಸಿ ಎಂ? ಹಾಗಾದ್ರೆ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್ ವಿಶ್ರೆ, ನಾವು ಚಿಕ್ಕಬಳ್ಳಾಪುರದ ಕೋರ್ಟ್ ಮುಂಭಾಗ ಇದ್ವಿ, ಕೋರ್ಟ್ ಸಂಕೀರ್ಣದಲ್ಲಿ ಇದೀವಿ, ಬನ್ನಿ ಜನ ಇದ್ದಾರೆ ಮಾತಾಡ್ಸೋಣ. ಹೇಗಿದೆ ಚುನಾವಣಾ ಅಖಾಡ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತ? ಸರ್ ನಮಸ್ಕಾರ. ನಮಸ್ತೆ. ಏನ್ ಸರ್ ನಿಮ್ಮ ಹೆಸರು? ವೆಂಕಟೇಶ್ ಆಚಾರ್ಯ ಅಂತ. ನಮ್ದು ಅವಲ್ ಬೆಟ್ಟ ನಲ್ಕದ್ರಲ್ಲಿ, ಕೊಳ್ಳಲ್ಲಿ ಪಂಚಾಯತಿ ಬರ್ತದೆ. ಚುನಾವಣೆ ಅಂದ್ರೆ ಸುಧಾಕರ್ರೆ, ಇಲ್ಲಿ ಸಾಕಷ್ಟು ಅಭಿವೃದ್ಧಿಗಳು ಮಾಡಿದ್ದಾರೆ. ರೋಡ್ಗಳು ಮಾಡವ್ರೆ, ನೀರಿನ ಸೌಲಭ್ಯ, ಮನೆಗಳು ಕೊಟ್ಟವ್ರೆ, ಯಾವ್ದ್ರಲ್ಲಿ ಏನು ಕಮ್ಮಿ ಇಲ್ಲ, ಎಲ್ಲ ಚೆನ್ನಾಗಿ ಮಾಡ್ಕೊಟ್ಟವ್ರೆ. ಕಾಂಗ್ರೆಸ್ ಅಲ್ಲಿ ಇದ್ರು, ಬಿಜೆಪಿಗೆ ಹೋಗ್ಬಿಟ್ರಿ, ಈಗ ಬಿಜೆಪಿ ಪ್ರಭಾವಿ ಮಂತ್ರಿ ಆಗಿದ್ದಾರೆ. ಮಂತ್ರಿ ಆದ್ರೆ 2017 ನಾವು ಬಿಜೆಪಿಗೆ ಹೋಗಿದ್ದು. ಅಭಿವೃದ್ಧಿ ಕೆಲಸಗಳು ಮಾಡವ್ರೆ ಬೇಜಾನಷ್ಟು, ನಮ್ ತಾಲೂಕು ಬೇಜಾನ್ ಕೊಡುಗೆ ಕೊಟ್ಟವ್ರೆ. ಬಿಡ್ತಾರ ಬಿಜೆಪಿ ಅವರು ಇಷ್ಟು ಬೇಕು ಸಿಎಂ ಆಗಕ್ಕೆ ಸುಧಾಕರ್ಗೆ? ಪ್ರಭಾವಿಗಳಾದ್ರೆ ಬಿಡ್ಲೇ ಬಿಡ್ತಾರೆ, ಒಳ್ಳೆಯವರಾದ್ರೆ. ಸುಧಾಕರ್ಗೆ ಅಷ್ಟೊಂದು ಪ್ರಭಾವ ಆಗಿದಾರೆ? ಆಗಿದ್ದಾರೆ, ಮುಂದೇನು ಆಗ್ತಾರೆ. ಸಿಎಂ ಆಗ್ಬೇಕು, ಆಗ್ಬೇಕು, ಸಿಎಂ ಆಗ್ಲೇಬೇಕು. ಯಾಕೆ ಏನು ಇಷ್ಟ ಸುಧಾಕರ್ ಅಲ್ಲಿ ಸಿಎಂ ಆಗಂತ ಗುಣ ಏನಿದೆ, ಅಷ್ಟೊಂದು ಅರ್ಹತೆ ಏನಿದೆ ಈಗ ಸದ್ಯಕ್ಕೆ? ದೇವರು ಅಷ್ಟೊಂದು ಶಕ್ತಿ ಕೊಟ್ಟವ್ರೆ ಜನಗಳಿಗೆ, ಅಭಿಮಾನಿಗಳಿಗೆ. ಎಲ್ಲ ಕೆಲಸದಲ್ಲೂ ಅವರು ಜನಗಳ ಕೆಲಸ ಮಾಡಲೇಬೇಕು ಅಂತ ಇದ್ದಾರೆ ಅವರು. ನಿಮ್ಮಲ್ಲೇ ಈಗ ಮೊದಲು ನೀರಿನ ಸಮಸ್ಯೆ ಇತ್ತು, ಈಗ ಮಳೆ ಚೆನ್ನಾಗಿ ಆಗಿದೆ, ನೀರಿನಿಲ್ಲ ಇಲ್ಲ, ನೀರು ಸಮಸ್ಯೆ, ರೋಡ್ಗಳು ಚೆನ್ನಾಗಿ ಮಾಡವ್ರೆ, ಎಲ್ಲ ಮಾಡವ್ರೆ, ಎಲ್ಲ ಅಲ್ಲಿ ಅಲ್ಲಿಗೂ ಮಾಡವ್ರೆ, ಅಭಿವೃದ್ಧಿ ಕೆಲಸ ಮಾಡವ್ರೆ. ಆಗಿದೆ ಆಗಿದೆ. ಬಿಜೆಪಿ ಗೌರ್ಮೆಂಟ್ ಬಗ್ಗೆ ಏನು ಹೇಳ್ತೀರಾ? ಸಿಎಂ ಬಸವರಾಜ ಬೊಮ್ಮಾಯಿ, ಬಸವರಾಜ ಬೊಮ್ಮಾಯಿ ಆದಷ್ಟು ಮಾಡ್ತಾ ಇದ್ದಾರೆ ಪಾಪ, ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಕರಪ್ಷನ್ 40% ಎಲ್ಲ ಆರೋಹ ಮಾಡ್ತಾರೆ ಪ್ರತಿಪಕ್ಷಗಳು. ನಮ್ಮ ಆಳೋದು ಮಾಡ್ತಾರೆ ಕಾಮನ್ ಅಲ್ಲ ಅದೆಲ್ಲನೂ ಮಾಡಕ್ಕೆ ಆಗಿಲ್ಲ ಅಂತ ಆಗಿಲ್ಲ ಪರ್ಸೆಂಟೇಜ್. ಅದು ಇವ್ರ ಸರ್ಕಾರ ಇದ್ದಾಗ ಅವ್ರ ಮೇಲೆ, ಅವ್ರ ಸರ್ಕಾರ ಇದ್ರೆ ಇವ್ರ ಮೇಲೆ, ಅದಕ್ಕೆ ಮಾಮೂಲಿ ಆರೋಪಗಳು ಮಾಡೋದು. ಏನೇ ಮಾಡಲಿ ನಮ್ಮ ಸುಧಾಕರ್ ಇಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸುಧಾಕರ್ ಸಿಎಂ ಆಗ್ಬೇಕು ನೆಕ್ಸ್ಟ್, ನೆಕ್ಸ್ಟ್ ಸುಧಾಕರ ಆಗ್ಬೇಕು. ಎಸ್ ನೋಡೋಣ. ನಾಲ್ಕು ಸಾವಿರ ಮನೆ ಬಾಡಿ ಕಟ್ತಾ ಇದೀವಿ. ನಮ್ಗೆ 2019 ಸೈಡ್ ಕೊಡ್ತೀವಿ ಅಂತ ಪೇಪರ್ ಕೊಟ್ಟಿದ್ದಾರೆ, ಇನ್ನ ಕೊಟ್ಟಿಲ್ಲ. ಅದೇನು ಅದ್ರ ಬಗ್ಗೆ ಏನು ಸೂಚನೆ ತಗೊಂತಾ ಇಲ್ಲ. ಅದೇ ಮುನ್ಸಿಪಲ್ ಆಫೀಸರ್ ಕೊಟ್ಟಿದ್ದಾರೆ, ಸುಧಾಕರ್ ರೆಡ್ಡಿ ಕೊಡಿಸಿದ್ದಾರೆ. ಸೈಡ್ದು ಇನ್ನ ಸುದ್ದಿ ಇಲ್ಲ. ನಾವು 4,000 ಮನೆ ಬಾಡಿ ಕಟ್ಟಬೇಕು ನೋಡಿ, ಟೀ ಮಾರ್ಬೇಕು, ಕಷ್ಟ ಇದೆ. ಇನ್ನ ಏನು ಅದ್ರ ಬಗ್ಗೆ ತನಿಖೆ ತಗೊಂತಾ ಇಲ್ಲ. ಸುಧಾಕರ್ ಅವ್ರ ಎಮ್ ಎಲ್ ಎ ಇದ್ದಾರೆ, ಕೇಳಬೇಕಿತ್ತು. ಅದೇ ಕೇಳಿ ಸರ್, ಮನೆ ಎಲ್ಲ ಕೊಟ್ಟಿವಿ ಇಲ್ಲಿ, ಪೇಪರ್ ಎಲ್ಲ ಕೊಟ್ಟಿವಿ, ಅವರೇ ಕೊಟ್ಟಿದ್ದು ನಮಗೆ, ಎಲ್ಲ ಕೊಟ್ಟಿದ್ದೀವಿ, ನೋಡ್ಬೇಕು ಸರ್ ಏನು ಮಾಡ್ತಾರೆ ನೋಡ್ಬೇಕು. ಸೊ ಯಾರಾಗ್ಬೇಕು ನೆಕ್ಸ್ಟ್ ಎಮ್ ಎಲ್ ಎ? ಇವರೇ ಬರಬೇಕು, ನಮಗೆ ಸೈಡ್ ಕೊಟ್ಟರೆ ಬರಲಿ, ಇವರೇ ಬರಬೇಕು ಅಂತ ನಮ್ಮ ಆಸೆ ಸರ್, ಅಲ್ವಾ ಸರ್? ಅಲ್ಲ, ನಾವು ತಿಂಗಳಿಗೆ 5,000 ಬಾಡಿ ಕಟ್ತಾ ಇದ್ದೀನಿ. ಪೇಪರ್ ಕೊಟ್ಟಿದ್ದಾರೆ ಮುನ್ಸಿಪಲ್ ಆಫೀಸಲ್ಲಿ, ಈ ಬಿಜೆಪಿಗೆ ಹೊಸದಾಗ ಹೋದಾಗ ಇವರು ಅವಾಗ ಕೊಟ್ಟಿರೋ ಪೇಪರು, ನೀವು ಫಲಾನುಭವಿಗಳು ಆಯ್ಕೆ ಆಗಿದ್ದೀರಾ ಸೈಡ್ಗೆ ಅಂತ ಪೇಪರ್ ಕೊಟ್ಟಿದ್ದಾರೆ ನನಗೆ, ಇನ್ನೂ ಸೈಡ್ ಕೊಟ್ಟಿಲ್ಲ ಸರ್. ಆಯ್ತು, 3 ಆಗೋಯ್ತು. ಆಗೋಯ್ತು ಸರ್, 2019 ನಮಗೆ ಇವ್ರು ಇಸ್ಕೊಟ್ಟಿದ್ದಾರೆ. ಏನು ನೀವು ಕೇಳಿಲ್ವಾ? ನೀವು ಕೇಳಿ ಸರ್, ಇಲ್ಲೇನೋ ಇಟ್ಟಿದ್ರು ಅವಾಗ ಎತ್ಕೊಂಡು ಕೊಟ್ಟಿದ್ವಿ, ಅದು ಇದು ಸಂಬಂಧಪಟ್ಟ ಅಧಿಕಾರಿಗೆ ಕಳಿಸಿವಿ ಅಂತ ಹೇಳಿದ್ದಾರೆ. ನೋಡ್ಬೇಕು ಸರ್ ಏನಾಗ. ಮುನ್ಸಿಪಲ್ ಹೋಗಿ ಮತ್ತೆ ಕೇಳಿಲ್ವಾ ನೀವು ಈ ತರ ಆಗಿದೆ, 3 ಆಯ್ತು ಅಂತ? ದಿನದಲ್ಲಿ ಕಳಿಸಿವಿ ಅಂತ ಇಲ್ಲಿ ಕೊಟ್ಟು ಏನೋ ಜನತಾ ದರ್ಶನ ಇಟ್ಟಿದ್ರು, ಅಲ್ಲಿ ಕೊಟ್ಟಿದ್ದೀವಿ ಪೇಪರ್, ಮತ್ತೆ ಕೊಟ್ಟಿದ್ವಿ, ಅವ್ರು ಕೊಟ್ಟಿದ್ದು ಮತ್ತೆ ರಿವರ್ಸ್ ಕೊಟ್ಟಿದ್ದು ಸರ್. ಏನಾಗಿಲ್ಲ, ಇನ್ನೂ ಸದ್ಯಕ್ಕೆ ಏನಾಗಿಲ್ಲ, ಸೈಡ್ ಕೊಟ್ಟಿಲ್ಲ. ಯಾರು ಕೊಟ್ಟಾಕ್ತೀರ ನೆಕ್ಸ್ಟ್? ನೋಡ್ಬೇಕು ಸರ್, ನೋಡ್ಬೇಕು. ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ನೋಡ್ಬೇಕು ಸರ್. ಡಿಸೈಡ್ ಮಾಡಿಲ್ವಾ? ಮಾಡ್ದಂಗೆ ಡಿಸೈಡ್ ಮಾಡ್ತೀವಿ, ನೋಡ್ಬೇಕು. ಸುಧಾಕರ್ ರೆಡ್ಡಿನೇ ಮೇನ್ ಇರೋದು ಇವಾಗ ನಮಗೆ, ಸೈಡ್ ಹೋದೆ ಅವ್ರು ಕೊಟ್ಟರೆ. ನಿಮ್ಮ ಹೆಸರು? ಚಿಕ್ಕಮ್ಮಣ್ಣ ಅಂತ.
ಚಿಕ್ಕತಮ್ಮಣ್ಣ ಸೋಲ್ಕುಂಟೆ ಅವರು ಪಕ್ಕದಳ್ಳಿನ ಹೆಂಗಿದೆ ರಾಜಕಾರಣ ಚಿಕ್ಕಬಳ್ಳಾಪುರದಲ್ಲಿ ಚೆನ್ನಾಗೈತೆ ಅವರೇ ಅವರೇ ಎಂ ಎಲ್ ಎ ಆಗ್ಬೇಕು ಸುಧಾಕರ್ ಅವರು ಬೇರೆಯವ್ರು ಆಗ್ಬಿಡುದು ಕಾಂಗ್ರೆಸ್ ಜೆ ಡಿ ಎಸ್ ಅವೆಲ್ಲ ಏನು ಬೇಡ ಸುಧಾಕರ್ ಅವರೇ ಆಗ್ಬೇಕು ನಮ್ಗೆ ದಂಡಿಗೆ ಸೌಲಭ್ಯ ಕೊಟ್ಟಾರ ದಂಡಿಗೆ ಸೌಲಭ್ಯ ಕೊಟ್ಟಾರ ಫುಟ್ಬಾಲ್ ಅಂಗಡಿಗಳಿಗೆ ಸುಂಕ ಕಟ್ಟಂಗಿಲ್ಲ ಸುಮಾರು ನನ್ನ ಮೂರು ಅಂಗಡಿ ಅವೆ ಮೂರು ಅಂಗಡಿನಾಗ ಸುಂಕ ಒಂದು ರೂಪಾಯಿ ಕಟ್ಟಂಗಿಲ್ಲ ಡೈಲಿ 90 ರೂಪಾಯಿ ವಸೂಲು ಮಾಡಾರ ಎಷ್ಟು ಕಾಸು ಉಳಿಯೋದು ಅದರಿಂದ ಅವರೇ ಆಗ್ಬೇಕು ಕಟ್ಟಂಗಿಲ್ಲ ಇವಾಗ ಚಿಕ್ಕಬಳ್ಳಾಪುರದಾಗ ಯಾವುದಕ್ಕೂ ಒಂದು ಅಂಗಡಿ ಕೂಡ ಕಟ್ಟಂಗಿಲ್ಲ ಅವರೆಲ್ಲ ಫ್ರೀ ಮಾಡಿದ್ರೆ ಅಂಥವ್ರನ್ನ ಬಿಟ್ಟು ನಾವು ಯಾಕೆ ಕೊಟ್ಟು ಹಾಕ್ಬೇಕು ದಾದಾ ಪಕ್ಷಕ್ಕೆ ನಾವು ಓಟ್ ಹಾಕ್ತೀವಿ ಹಾಕಲ್ಲ ಕಾಂಗ್ರೆಸ್ ಅಲ್ಲಿ ಇದ್ರೆ ಈಗ ಬಿಜೆಪಿಗೆ ಹೋಗ್ಬಿಟ್ಟಿದ್ದಾರೆ ಅಂತ ಬೇಡ ನಾವು ಅವ್ರಿಗೆ ಓಟ್ ಹಾಕ್ಬೇಕು ಅವ್ರು ಯಾವ್ದ್ರಾಗಿದ್ರೆ ಅವ್ರಿಗೆ ನಾವು ಎಸ್ಸು ಪಕ್ಷ ಇದ್ರೆ ಅವ್ರಿಗೆ ಓಟ್ ಹಾಕೋದು ಅವ್ರಿಗೆ ಓಟ್ ಹಾಕೋದು ಸುಧಾಕರ್ ಅವ್ರಿಗೆ ನಾವು ಓಟ್ ಹಾಕೋದು ಈಗ ಇನ್ನೊಂದು 120 ದಿನ ಟೈಮ್ ಇದೆ ಎಲೆಕ್ಷನ್ಗೆ ಹಾಕ್ತೀವಿ ನಾವು ಅವ್ರಿಗೆ ಓಟ್ ಅವರೇ ಎಂ ಎಲ್ ಎ ಯಾರು ಆಗ್ಬೇಕು ಸಿ ಎಂ ನಿಮ್ಮ ಪ್ರಕಾರ ಅವರೇ ಆಗ್ಬೇಕು ಸುಧಾಕರ್ ಆದ್ರೆ ಒಳ್ಳೇದು ಆಗ್ಬೇಕು ಆದ್ರೆ ಒಳ್ಳೇದಲ್ಲ ಎಲ್ಲ ಕಡೆ ಇವರು ಹೆಸರು ತಂದು ಬಡದವರಲ್ಲ ನಮ್ಮ ಹೆಸರು ರವಿ ಅಂತ ಹೇಳಿ ಚಿಕ್ಕಬಳ್ಳಾಪುರ ನಾವು ಹೆಂಗಿದೆ ಎಲೆಕ್ಷನ್ ನಿಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿ ಮೂರು ಸ್ವಲ್ಪ ಫೈಟ್ ಇದೆ ಅದರಲ್ಲೂ ಸ್ವಲ್ಪ ಸ್ವಲ್ಪ ಬಲಿಷ್ಠವಾಗಿ ಬಿ ಜೆ ಪಿ ಫೈಟ್ ಇದೆ ಜಾಸ್ತಿ ಸುಧಾಕರ್ ಅವರು ಸ್ವಲ್ಪ ಅವರೇ ಈ ಸತಿ ಬರ್ಬೋದು ಅಂತ ನಮ್ಮ ಒಂದು ಅಭಿಪ್ರಾಯ ಕಾಂಗ್ರೆಸ್ನಿಂದ ಯಾರಿದ್ದಾರೆ ಕಾಂಗ್ರೆಸ್ಸಿಂದ ಇನ್ನೂ ಕ್ಯಾಂಡಿಡೇಟ್ ಯಾರೋ ಇದು ಮಾಡಿಲ್ಲ ಜೆ ಡಿ ಎಸ್ಸಲ್ಲಿ ಕೆ ಪಿ ಬಚ್ಚೇಗೌಡರು ಕನ್ಫರ್ಮ್ ಆಗಿದ್ದಾರೆ ಬಿ ಜೆ ಪಿಯಲ್ಲಿ ಸುಧಾಕರ್ ಅವರೇ ಕಾಂಗ್ರೆಸ್ಸಲ್ಲಿ ಇನ್ನೂ ಗೊತ್ತಿಲ್ಲ ವಿನೇಶ ಅಮ್ಮು ಕೊತ್ತು ಇವರು ಕೊತ್ತೂರು ಮಂಜು ಬರಬೇಕಂತಿದ್ದಾರೆ ಯಾರು ಬಂದರೆ ಬೆಸ್ಟ್ ಅನ್ಸೋದು ಕಾಂಗ್ರೆಸ್ಸಿಂದ ಕಡಿಮೆ ಕೊತ್ತೂರು ಮಂಜು ಅಂತ ಅವರೆಲ್ಲ ಬೇರೆ ಕಡೆಯವರಲ್ಲ ಈ ಕಡೆ ಎಲ್ಲ ಕಡಿಮೆ ಯಾಕಂದರೆ ಲೋಕಲಲ್ಲಿ ಇರೋರಿಗೆ ಸ್ವಲ್ಪ ಇಲ್ಲಿ ಪ್ರಿಫ್ರೆನ್ಸು ಅವರು ಶ್ಯಾಮ್ ಅವರು ಅವ್ರಿಗೂ ವಿನೇಶ್ ಶ್ಯಾಮ್ ಅವ್ರಿಗೂ ಸ್ವಲ್ಪ ಕಡಿಮೆನೆ ಎಷ್ಟೊಂದು ಇದಿಲ್ಲ ಸುಧಾಕರ್ ಅವರಿಗೆ ಸ್ವಲ್ಪ ಜಾಸ್ತಿ ಬೆಂಬಲ ಇದೆ ರಮೇಶ್ಗೂ ಬರ್ಬೋದು ಅಂತಿದ್ದಾರೆ ಕಾಂಗ್ರೆಸ್ಸಿಂದ ಕ್ಯಾಂಡಿಡೇಟ್ ಆಗಿ ಒಳ್ಳೆ ರಮೇಶ್ ಅವರು ಅದಿನ್ನೂ ಗೊತ್ತಿಲ್ಲ ಯಾರಂತ ಇನ್ನೂ ಕನ್ಫರ್ಮ್ ಆಗಿಲ್ಲ ಕಾಂಗ್ರೆಸ್ಸಲ್ಲಿ ಗೊತ್ತಾದ್ಮೇಲೆ ಗೊತ್ತಾಗುತ್ತೆ ಫೈಟ್ ಏನಂತ ಗೊತ್ತಾಗುತ್ತೆ ನಿಮ್ಮ ಪ್ರಕಾರ ಯಾರಾಗ್ಬೋದು ಎಂ ಎಲ್ ಎ ನೆಕ್ಸ್ಟ್ಗೆ ಈಗ ಇವರ ಸುಧಾಕರ್ ಅವ್ರಿಗೆ ಸಂಪೂರ್ಣವಾಗಿ ಒಂದು 80-90% ಅವ್ರಿಗೆ ಅಂದರೆ ಇವಾಗ ಒಂದು 7-8 ವರ್ಷದಿಂದ ಇವರೇ ಕಾರ್ಯಕ್ರಮಗಳು ಅಭಿವೃದ್ಧಿ ಕಾಮಗಾರಿಗಳು ಎಲ್ಲ ನಡೆಸ್ತಾವ್ರೆ ಜನರು ಸ್ವಲ್ಪ ಪರವಾಗಿಲ್ಲ ಪಕ್ಷ ಅದಿದು ಜೆ ಡಿ ಎಸ್ಸು ಕಾಂಗ್ರೆಸ್ಸು ಬಿ ಜೆ ಪಿ ಅವೆಲ್ಲ ಮಾಮೂಲಿ ಇದ್ದಿದ್ದೆ ಕ್ಯಾಂಡಿಡೇಟು ಸ್ವಲ್ಪ ಕೆಲಸ ಮಾಡ್ತಿದ್ದಾರೆ ಪರವಾಗಿಲ್ಲ ಎಮ್ ಎಲ್ ಎ ಜನರ ಪರವಾಗಿ ಕೆಲಸ ಮಾಡ್ತಾವ್ರೆಲ್ಲ ಕೆಲಸಗಳು ನಮಗನ್ನಿಸ್ಟಿಗೆ ಪರವಾಗಿಲ್ಲ ಇಲ್ಲ ಸ್ವಲ್ಪ ರೋಡು ಇದು ರಸ್ತೆಗಳು ಅದು ಇದು ಎಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತಾವ್ರೆ ಎಸ್ ಸರ್ ಥ್ಯಾಂಕ್ ಯು ಸರ್ ನಾನು ಸಮ್ಮಿ ಅಂತ ಯಾವ್ರ ಸರ್ ಸರ್ ಪುರದಗಡ್ಡೆ ನಮ್ದು ಇಲ್ಲಿಂದ 4 ಕಿಲೋಮೀಟ್ರು ಏನು ಅಭಿವೃದ್ಧಿಯಲ್ಲಿ ಏನು ಕಂಡಿಲ್ಲ ಸರ್ ಈಗ ಲಾಗೋಡ್ ನಮ್ಮ ತೋಟ ರೈತರು ಬೆಳೆಯೋಕ್ಕಾಗ್ತಾ ಇಲ್ಲ ಏನು ಬೆಳೆಯೋಕ್ಕಾಗ್ತಾ ಇಲ್ಲ ಯಾಕಂದ್ರೆ ಒಂದು ಲಾಗೋಡ್ ಮುಟ್ಟೆ ಬಂದ್ಬಿಟ್ಟು 1600-1800 ರೂಪಾಯಿ ಇತ್ತು ಇವತ್ತು 5,500 ನಾವು ಹೆಂಗೆ ತಗೊಂಡೋಗಿ ಹಾಕೋದು ಇದು ಲಾಗೋಡ್ ಅಂದರೆ ಬೇಸಾಯ ಹಾಂ 1261-30045 ಆ ಥರದ್ದು ಅವಿಸ್ತಿ ಒಂದ್ಸರಿ ಸ್ಪ್ರೇ ಮಾಡ್ಬೇಕಂದ್ರೆ 3,000-4,000 ಬೇಕು ಏನೋ ಒಂದು ಎಕರೆ ಬೈಲಿಗೆ ನಾವು ಯಾವ ಥರ ಉದ್ದಾರ ಆಗೋದು ಹೇಳೋ ಸುಮ್ಮನೆ ಬರ್ತಾರ ಓದಾರ ಅವ್ರದ್ದೇನೋ ಹಬ್ಬಗಳು ಮಾಡ್ಕೊಂತಾರ ಓಟ್ ಹಾಕ್ಸ್ಕೊಂತಾರ ಗದ್ದುಬಿಟ್ಟು ಅಥವಾ ಆರಾಮಾಗಿರ್ತಾರೆ ಅಷ್ಟೇ ರೈತ್ರ ಬಗ್ಗೆ ಕಾಳಜಿ ಯಾರಿಗೂ ಇಲ್ಲ ಇಲ್ಲ ಇದು ಓಪನ್ ಇದು ಬಟ್ ನಾವೇನೇ ಒಂದು ಇವಾಗ ಗ್ಯಾಸ್ ನೋಡಿ ಗ್ಯಾಸ್ ತೆಗಿಬೇಕಾದ್ರೆ ರೇಟು ರೇಷನ್ ತೆಗಿಬೇಕಾದ್ರೆ ರೇಟು ಎಲ್ಲದ್ರ ಮೇಲೂ ರೇಟ್ ಜಾಸ್ತಿ ಆಗಿದೆ ಬಟ್ ಏನು ಮಾಡೋಣ ತೋಟದಾಗಂತೂ ಬೆಳೆ ಬೆಳೆಯೋಕ್ಕೆ ಆಗ್ತಾ ಇಲ್ಲ ರೋಸ್ ಒಂದು ದಿವಸ 20 ರೂಪಾಯಿ ಇರ್ತದೆ ಒಂದು ದಿವಸ 50 ರೂಪಾಯಿ ಇರ್ತದೆ ಇಲ್ಲಿ ಒಂದ್ಸಾರಿ ನಾವು ಔಷಧಿ ಸ್ಪ್ರೇ ಮಾಡಬೇಕಾದ್ರೆ 5,000 ಬೇಕು ಏನು ಮಾಡೋದು ಈ ಥರ ಆಗ್ಬಿಟ್ಟು ಸಮಸ್ಯೆ ಯಾವ ಗೌರ್ಮೆಂಟ್ ಬಂದ್ರೂ ಇದೆ ಏನು ಬೆಳಿತೀರಾ ರೋಸು ರೋಸ್ ಸರ್ ಒಂದ್ಸಾರಿ ಇರುತ್ತೆ ಬಟ್ ಇದ್ದಾಗ ಇದು ಔಷಧಿಗಳಿಗೂ ಲಾಗೋಡಿಗೆ ಸರಗುತ್ತೆ ಒಂದು ಆಳು ಬಂದು ಕೆಲಸ ಮಾಡಬೇಕಾದ್ರೆ 600-700 ರೂಪಾಯಿ ಇದೆ ಇಲ್ಲಿ ನೋಡಿದ್ರೆ 10 ರೂಪಾಯಿ 20 ರೂಪಾಯಿ ಅಂಗಡಿಗೆ ಹೋಗಿ ಔಷಧಿ ತರಬೇಕಾದ್ರೆ ಒಂದು 5,000 ಕಮ್ಮಿ ಇದ್ರೆ ಅಂಗಡಿಗೆ ಹೋಗೋ ಆಗೋದೇ ಇಲ್ಲ 100-200ಗಂತೂ ಬರೋದೇ ಇಲ್ಲ ಪ್ರತಿಯೊಂದು ರೇಟ್ ಜಾಸ್ತಿ ಆಗಿದೆ ಬಟ್ ಏನು ಡೆವಲಪ್ಮೆಂಟ್ ಆಗಿದೆ ಸರ್ ಯಾವ ಥರದ್ದು ಇಲ್ಲ ಡೆವಲಪ್ಮೆಂಟ್ ಅಂತಾರೆ ಅಷ್ಟೇ ಅವ್ರವ್ರದ್ದು ಅವ್ರು ನೋಡ್ತಾ ಇದ್ದಾರೆ ಸರ್ ಅಷ್ಟೇ ರೈತರ ಬಗ್ಗೆ ಕಾಳಜಿ ಯಾರಿಗೂ ಇಲ್ಲ ಪ್ರತಿಯೊಂದು ತೆರಿಗೆ ಜನ ಜಾಸ್ತಿ ಆಗಿಬಿಟ್ಟು ಪ್ರತಿಯೊಂದ್ರ ಮೇಲೂ ರೇಟ್ ಜಾಸ್ತಿ ಆಗಿದೆ ಬಟ್ ನಾವೇನೇ ಕೊಂಡಾಕೋದ್ರು ನಮ್ಮ ಹತ್ರ ದುಡ್ಡು ಇರಬೇಕು ನಾವು ಎತ್ಕೊಂಡೋಗಿರೋದಕ್ಕೆ ದುಡ್ಡು ಇಲ್ಲ ಬೆಲೆ ಇಲ್ಲ ಆ ಥರ ಆಗಿಬಿಟ್ಟಿದೆ ಸರ್ ಇನ್ನು ರೈತರು ಉದ್ಧಾರ ಆಗೋದು ಎಲ್ಲಿ ಕೇಳಿ ಎಲ್ಲರೂ ಎಲ್ಲ ಸೇರ್ಕೊಂಡು ರೈತರಲ್ಲ ಯಾರನ್ನ ಕೇಳೋಣ ಸರ್ ಅವ್ರಿಗೂ ಈಗ ಅವ್ರಿಗೆ ಗೊತ್ತಾಗಿರುತ್ತೆ ಸರ್ ಇವಾಗ ಪ್ರಪಂಚದ ಇಡೀ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಸಾರಿಗೆ ಜಾಸ್ತಿ ಗೊತ್ತಾಗಿರ್ತದ ಬಟ್ ಅದನ್ನ ಮಾತಾಡೋರೆ ಇಲ್ಲೇ ಏನು ಮಾಡೋದು ಆ ಥರ ಆಗಿದೆ ಸರ್ ಸೊ ಯಾರಾದರೆ ಯಾರು ಎಮ್ ಎಲ್ ಎ ಆದರೆ ನಮ್ಗೆ ಈ ಥರ ಸಾಲ್ವ್ ಆಗ್ಬೋದಪ್ಪ ಸಮಸ್ಯೆಗಳು ಅಂತ ನಿಮ್ಗೆ ಅನ್ಸುತ್ತೆ ನಮಗೆ ಅವಾಗ ಕುಮಾರಸ್ವಾಮಿ ಇದ್ದಾಗ ಚೆನ್ನಾಗಿರೋ ಸ್ವಲ್ಪ ಅನುಕೂಲ ಆಗಿತ್ತು ಕುಮಾರಸ್ವಾಮಿ ಇದ್ದಾಗ ಸ್ವಲ್ಪ ಚೆನ್ನಾಗಿ ಅನುಕೂಲ ಆಗಿತ್ತು ರೈತರ ಬಗ್ಗೆ ಸ್ವಲ್ಪ ಕಾಳಜಿ ಇತ್ತು ಬಟ್ ಇನ್ನು ಮುಂದೆ ಯಾರು ಬರ್ತಾರೋ ನೋಡ್ಬೇಕು ಸರ್ ಗೊತ್ತಿಲ್ಲ ಅವಾಗ ಮಾಡಿದ್ರು ಪಾಪ ರೈತರ ಬಗ್ಗೆ ಸ್ವಲ್ಪ ಕಾಳಜಿ ಇದೆ ಅವ್ರಿಗೆ ಅವ್ರ ಕಾಳಜಿ ಇದೆ ಆಮೇಲೆ ಇನ್ನು ಇನ್ನೊಬ್ರು ಸಿದ್ದರಾಮಯ್ಯ ಅವ್ರಿಗೂ ಸ್ವಲ್ಪ ಕಾಳಜಿ ಇದೆ ಬಟ್ ಅವ್ರದ್ದೆಲ್ಲ ಇವಾಗ ಏನು ನಡೆಯೋದೇ ಇಲ್ಲ ಅದು ಬರ್ತದೆ ಇಲ್ಲ ಗೊತ್ತಿಲ್ಲ ಸರ್
ಯಾರು ಬರ್ಬೋದು ನೆಕ್ಸ್ಟ್ ಗೌರ್ಮೆಂಟ್? ಗೊತ್ತಾಗಲ್ಲ ಸರ್, ಇದು ದುಡ್ಡು ಮೇಲೆ ಹೋಗುತ್ತೆ. ದುಡ್ಡಿದ್ದವ್ರು ಬಂದ್ರೆ ಇಲ್ಲಿ ಕಲ್ತಾರ, ದುಡ್ಡು ಇಲ್ಲ ಅಂದ್ರೆ ಸೋತೋತಾರ. ಕರ್ನಾಟಕದಲ್ಲಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಯಾರು ಸರ್ಕಾರ ಬರ್ಬೋದು? ಸರ್ ಬಿಜೆಪಿ ಬರಲ್ಲ ಸರ್, ಅಲ್ಲಿ ಹೋಲ್ರ ಅದಿರಲ್ಲಿ ಬಿಜೆಪಿ ಬರೋದೇ ಇಲ್ಲ. ಯಾರು ಆಗ್ತಾರೆ ಸಿ ಎಂ? ಹಾಗಾದ್ರೆ ಸಿ ಎಂ ನಮ್ಮ ಕುಮಾರಸ್ವಾಮಿನ ಆಗ್ಬೋದು ಅಷ್ಟೇ ಸರ್. ಕಾಂಗ್ರೆಸ್? ಅದೇ ಕಾಂಗ್ರೆಸ್ ಅವ್ರು ಇನ್ನು ಅಲೈನ್ಸ್ ಮಾಡ್ಕೊಳ್ಬೇಕಲ್ಲ, ಇಬ್ಬರು ಇರ್ತದೆ. ಕುಮಾರಸ್ವಾಮಿಗೆ ಪೂರ್ತಿ ಬಹುಮತ ಬರಲ್ಲ, ಯಾರಿಗೂ ಬರಲ್ಲ ಸರ್, ಯಾರಿಗೂ ಬರಲ್ಲ, ಯಾರಿಗೂ ಬರಲ್ಲ. ಓ ಇದಂತೂ ನಿಜ, ಯಾಕಂದ್ರೆ ರೈತರಿಗೂ ಬೇಜಾರು ಆಗ್ಬಿಟ್ಟಿದೆ. ಏನೋ ದುಡ್ಡು ಕೊಟ್ಟು ಒಟ್ಟಾಕ್ಸ್ಕೊಂಡು ಹೊಟ್ಟವ್ರೆ, ಬಟ್ ರೈತರಿಗೂ ಬೇಜಾರಾಗ್ಬಿಟ್ಟು ಪ್ರತಿಯೊಂದರಲ್ಲೂ ಬೇಜಾರಾಗಿದೆ, ಪ್ರತಿಯೊಂದೂ ರೇಟ್ ಜಾಸ್ತಿ ಆಗಿದೆ ಸರ್. ಅದರಿಂದ ಏನು ಮಾಡ್ತಾರೋ ಗೊತ್ತಿಲ್ಲ ಸರ್. ಸುಮ್ಮನೆ ಕಾರ್ಯಕ್ರಮಗಳು ಮಾಡ್ಕೊಂತಾರ, ರೈತರಿಗೆ ಗುಡ್ಡಾಕ್ತಾರ, ಓಟ್ಗಳು ಹಾಕ್ಸ್ಕೊಂಬಿಡ್ತಾರ, ಒಟ್ಟೋತಾರ. ಬಟ್ ಇವ್ರು ಸಾಯ್ತಾನೆ ಇರ್ತಾರ, ಬರೀ 2,000-3,000 ಗಾಸೆ ಬಿದ್ದು 5 ವರ್ಷ ಸಾಯ್ತಾನೆ ಇರೋದೆ ಸರ್ ನಾವು. ಹಿಂಗಾಗ್ಬಿಟ್ಟದೆ ನಮ್ಮ ಕತೆ. ಓ ನೋಡ ಏನು ಮಾಡ್ತಾರೆ ಅಂತ ನೋಡೋಣ. ಎಸ್ ಥ್ಯಾಂಕ್ ಯು.